ಜಗಳೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಬಿಜೆಪಿ ರಾಷ್ಟ್ರೀಯ ಎಸ್ಟಿ ಮೋರ್ಚಾದ ಉಪಾಧ್ಯಕ್ಷರು ಹಾಗೂ ಸಜ್ಜನಕೀಯ ರಾಜಕಾರಣಿ ನೆಚ್ಚಿನ ನಾಯಕ ಎಸ್ ವಿ ರಾಮಚಂದ್ರರವರ ಜನ್ಮದಿನದ ಆಚರಣೆಯು ಅವರ ಅನುಪಸ್ಥಿತಿಯಲ್ಲಿ ನಗರದ ತ್ರಿಶೂಲ್ ಕಲಾಭವನದಲ್ಲಿ ನಡೆಯಿತು. ದಾವಣಗೆರೆಯ ತ್ರಿಶೂಲ್ ಕಲಾಭವನದಲ್ಲಿ ಎಸ್ ವಿ ರಾಮಚಂದ್ರಪ್ಪ ಅಭಿಮಾನಿಗಳ ಬಳಗ ಹಾಗೂ ಬಿಜೆಪಿ ಕಾರ್ಯಕರ್ತರಿಂದ ಜಗಳೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ, ಬಿಜೆಪಿ ರಾಷ್ಟ್ರೀಯ ಎಸ್ಟಿ ಮೋರ್ಚಾದ ಉಪಾಧ್ಯಕ್ಷ ಹಾಗೂ ನೆಚ್ಚಿನ ನಾಯಕರಾದ ಎಸ್ ವಿ ರಾಮಚಂದ್ರಪ್ಪನವರ ಹುಟ್ಟುಹಬ್ಬವನ್ನು ಏರ್ಪಡಿಸಲಾಗಿದ್ದು ಎಸ್ ವಿ ಆರ್ ಪತ್ನಿ ಇಂದಿರಾ ಹಾಗೂ ಅವರ ಪುತ್ರ ಕೇಕ್ ಅನ್ನು ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿದರು. ಇರಲೇ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲೇ ಹರ್ಷ ಹರ್ಷ ಉಲ್ಲಾಸದ ಶುಭರಿನಕ್ಕೆ ಸಂತೋಷವೇ ಉಡುಗೊರೆಯೋ ಇನ್ನು ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯ ಸಭೆಗೆ ಎಸ್ ವಿ ರಾಮಚಂದ್ರಪ್ಪನವರು ತೆರಳಿರುವ ಹಿನ್ನೆಲೆ ಅಲ್ಲಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಭಿಮಾನಿಗಳಿಗೆ ಹಾಗೂ ಗಣ್ಯರಿಗೆ ಧನ್ಯವಾದಗಳನ್ನು ತಿಳಿಸಿದ್ದರು. ಶ್ರೀಮತಿ ಇಂದಿರಾ ಅವರು, ನನ್ನ ಮಗ ಅಜೇಂದ್ರ, ನನ್ನ ಪ್ರತಿಯೊಂದು ನಮ್ಮ ಬಂಧುಗಳು ಕುಟುಂಬಸ್ಥರು ಹಾಗೂ ನಮ್ಮ ಅನೇಕ ಜನ ಕಾರ್ಯಕರ್ತರು, ಸ್ನೇಹಿತರು, ಅಭಿಮಾನಿಗಳು ಎಲ್ಲರೂ ಸಹಕಾರವಾಗಿದ್ದೀರಿ. ನಮಗೆಲ್ಲ ಶುಭ ಹಾರೈಸ್ತೇನೆ. ನಮಗೆಲ್ಲ ನಮಸ್ಕಾರ, ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಿಮ್ಮ ರಾಜ್ಯದ ಮೇಲೆ ಇರಲಿ. ನಮಸ್ಕಾರ. ನಮ್ಮ ಬಂಧುವರ್ಗಗಳಿಗೆ ಆಗ್ತಾಯಿಲ್ಲ. ನಾನು ಇನ್ನೊಂದು ನಾಟ್ಯ ಬಂದು ನಮ್ಮನ್ನು ಮುಖಾಂತರ ಕಂಡು ತಮ್ಮ ಆಶೀರ್ವಾದ ಪಡಿತೀನಿ, ತಮ್ಮ ಪ್ರೀತಿ ಪಡಿತೀನಿ. ಹಾಗೆ ನಮ್ಮ ಭಗವಂತದಲ್ಲಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಅಲ್ಲದೆ ನೆಚ್ಚಿನ ನಾಯಕನ ಅನುಪಸ್ಥಿತಿಯ ಕಾರಣ ಎಸ್ ವಿ ರಾಮಚಂದ್ರಪ್ಪನವರ ಧರ್ಮ ಪತ್ನಿಗೆ ಹಾಗೂ ಅವರ ಪುತ್ರನಿಗೆ ಅಭಿಮಾನಿಗಳು, ಬಂಧುಗಳು, ಅನೇಕ ಮುಖಂಡರು ಶುಭಾಶಯವನ್ನು ಕೋರಿದ್ದರು.
ಈ ವೇಳೆ ಸಂಸದ ಜಿಎಂ ಸಿದ್ದೇಶ್ ಮಾತನಾಡಿ, ನಿಮಗೆಲ್ಲರಿಗೂ ಗೊತ್ತಿರುವಂತೆ ಪಕ್ಷದ ಕಾರ್ಯದ ನಿಮಿತ್ತ ಎಸ್ ವಿ ರಾಮಚಂದ್ರಪ್ಪನವರು ಕಾರ್ಯಕ್ರಮಕ್ಕೆ ಬರಲು ಆಗಿಲ್ಲ. ರಾಮಚಂದ್ರರ ಗೆಲುವಿಗೆ ಅವರ ಧರ್ಮಪತ್ನಿ ಇಂದಿರಾ ಹಾಗೂ ಅವರ ಪುತ್ರ ಅಜಯ್ರವರ ಕೊಡುಗೆ ಅಪಾರವಾಗಿದೆ. ಶಾಸಕರಾಗಿ ಜಗಳೂರಿಗೆ ಎಸ್ ವಿ ರಾಮಚಂದ್ರಪ್ಪನವರು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅವರದ ಸೌಮ್ಯ ಸ್ವಭಾವ, ಸರಳತೆ, ವಿನಮ್ರತೆ, ಸಂಸ್ಕಾರ ಉಳ್ಳ ವ್ಯಕ್ತಿಯಾಗಿದ್ದಾರೆ ಎಂದರು. ನಮಗೆ ರಾಮನಿಲ್ಲ ಅಂತೇಳಿ ಸ್ವಲ್ಪ ನೋವಾಗುವುದಷ್ಟೇ, ಆದರೂ ರಾಮನಿಗಿಂತ ಹೆಚ್ಚು ಕೆಲಸ ಮಾಡಿ ತಿರುಗಾಡಿ ಓಟೆಲ್ಲ ಮತಯಾಚನೆ ಮಾಡಿದಂಥವರು ಇಂದಿರಕ್ಕರು. ಇಂದಿರಮ್ಮನವರು ಒಂದು ಹಳ್ಳಿನೂ ಬಿಡಲಿಲ್ಲ, ಒಂದು ಕೇರಿನೂ ಬಿಡಲಿಲ್ಲ. ಅದೇ ರೀತಿ ಅಜಯ್ ಸಿಂಹನ ಕೂಡ ಅವ್ರ ಜೊತೆಗೆ ಕ್ಯಾನ್ವಾಸ್ ಅನ್ನು ಮಾಡಿ ಇವತ್ತು ಅವರ ತಂದೆನ ಗೆಲುವಿಗೆ ರೂವಾರಿಗಳು, ಪತಿಯ ಗೆಲುವಿಗೆ ರೂವಾರಿಗಳು ಇಂದಿರಮ್ಮನವರು, ತಂದೆಯ ಗೆಲುವಿಗೆ ರೂವಾರಿ ಅಜಯ್ ಸಿಂಹ. ಇದು ಬ್ರಾಹ್ಮಣ ಅಂತ ಹೇಳಿದ್ರೆ ನಾವು ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ಬಹಳ ಜನ ಗೊತ್ತಿದೆ, ಹಿಂದೆ ಶಾಸಕರಾಗಿ ಸಾಕಷ್ಟು ಜಗಳೂರಿಗೆ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ರು. ಮಧ್ಯ ಪರಾಜಿತರಾದ ಮೇಲೆ 5 ವರ್ಷನ ಕೂಡ ಶಾಸಕರಾಗಿ ಪ್ರತಿಯೊಂದು ಗ್ರಾಮಕ್ಕೂ ಕೂಡ 1 ಇಲ್ಲ 4 5 ಬಾರಿ ಭೇಟಿ ಕೊಟ್ಟು ಕಷ್ಟ ಸುಖದಲ್ಲಿ ಭಾಗವಹಿಸಿ ಇವತ್ತು ಮನೆ ಮಾತಾಗಿ ರಾಮಣ್ಣ ರಾಮಣ್ಣ ರಾಜಾವುಲಿ ರಾಜಾವುಲಿ ಏನಪ್ಪ ರಾಜಾವುಲಿ ಅಂತೇಳಿ ಹೆಸರನ್ನ ಕೊಟ್ಬಿಟ್ಟಿದ್ರ ಜಗಳೂರಿನ ಜನತೆ. ಅಷ್ಟೇ ಸೌಮ್ಯ ಸ್ವಭಾವ, ಸರಳತೆ, ವಿನಮ್ರತೆ, ಸಂಸ್ಕಾರ ಉಳ್ಳಂತ ವ್ಯಕ್ತಿ ಅಂದ್ರೆ ಸನ್ಮಾನ್ಯ ಎಸ್ ವಿ ರಾಮಚಂದ್ರ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷವಾಗ್ತದೆ. ಇನ್ನು ರಾಮಚಂದ್ರಪ್ಪನವರ ಪತ್ನಿ ಇಂದಿರಾ ಹಾಗೂ ಪುತ್ರ ಅಜಯ್ ಮಾತನಾಡಿ ಸಂತಸವನ್ನ ವ್ಯಕ್ತಪಡಿಸಿದರು. ನಮ್ಮ ಮನೆಯವ್ರದ್ದು ಹುಟ್ಟಿದ ಹಬ್ಬ ಇದೆ, ಎಸ್ ವಿ ರಾಮಚಂದ್ರ ಜಗಳೂರು ಶಾಸಕರವ್ರದ್ದು. ಅವರ ವ್ಯಕ್ತಿತ್ವವನ್ನು ನಾನು ಹೇಳೋಕ್ಕಾಗಲ್ಲ, ಎಲ್ರಿಗೂ ಗೊತ್ತಿರೋ ವಿಚಾರನೇ. ಇವತ್ತು ಅವರು ಮಿಸ್ ಆಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಟಿವಿ ನ್ಯೂಸ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಅದೇ ಕಾರಣ. ನಾನೇನು ಹೇಳಲ್ಲ, ಮತ್ತೆ ಅಲ್ಲಿಂದನೇ ಅವ್ರು ಲೈವ್ ಕೊಟ್ಟು ಮಾತಾಡಿದಾರ ಎಲ್ಲರ ಹತ್ರನು, ಎಲ್ಲ ರಾಷ್ಟ್ರದ ಅವ್ರಿಗಿದೆ ಅಂತ ನಾನು ತಿಳ್ಕೊಂಡು ಅಪ್ಪಾಜಿಯವ್ರು ಬಂದಿಲ್ಲ ಅಂದ್ರೂ ಇಷ್ಟಕ್ಕೊಂದು ಜನ ಸೇರಿದ್ದಾರೆ, ಅವ್ರ ಮೇಲಿಟ್ಟಿರೋ ಅಭಿಮಾನ ಅವ್ರದಕ್ಕೆಲ್ಲ ಇಷ್ಟು ಜನ ಸೇರಿ. ಇನ್ನು ಮುಖಂಡ ಮಾತನಾಡಿ ಪಕ್ಷಕ್ಕೆ ನಿಷ್ಠೆಯಂತೆ ಅವರು ನಡೆದುಕೊಂಡಿದ್ದಾರೆ, ನಾವು ಹುಟ್ಟುಹಬ್ಬಕ್ಕೆ ಬರ್ತಾರೆ ಅನ್ನೋ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದೆವು, ಆದರೆ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಪಕ್ಷ ಹೇಳಿದ ಹಾಗೆ ಕೇಳಿ ಇಂದು ಬಂದಿಲ್ಲ, ಆದರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ್ದಾರೆ ಎಂದರು. ಎಸ್ ವಿ ರಾಮಚಂದ್ರನ್ ಅವರು ಪಕ್ಷದ ನಿಯಮದಂತೆ ಒಂದು ಪಕ್ಷದ ಒಂದು ನಿಷ್ಠೆಯನ್ನು ಬಲಪಡಿಸಿದ ನಿಷ್ಠೆಯಿಂದ ಆ ಪಕ್ಷ ಹೇಳ್ದಂಗೆ ಅವರು ಇವತ್ತಿನ ದಿನ ನಡ್ಕೊಂಡಿದ್ದಾರೆ. ಅದು ನಾವು ಸಹ ನಾವು ಹುಟ್ಟುಹಬ್ಬಕ್ಕೆ ಬರ್ತಾರೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ. ಆದರೆ ಪಕ್ಷದ ಒಂದು ಒಂದು ಶಿಸ್ತಿನ ಸಿಪಾಯಿಯಾಗಿ ಪಕ್ಷ ಹೇಳ್ದಂಗೆ ಕೇಳಿ ಅವರು ಇವತ್ತಿನ ದಿನ ಹುಟ್ಟುಹಬ್ಬಕ್ಕೆ ಬರಲಿಕ್ಕೆ ಆಗಲಿಲ್ಲ. ಆದರೂ ಸಹ ವಿಡಿಯೋ ಮುಖಾಂತರ ಲೈವ್ ಕಾಸ್ಟಲ್ಲಿ ಮಾತಾಡಿದ್ರು ನಮ್ಮ ಕಾರ್ಯಕರ್ತರ ಉದ್ದೇಶ. ಈ ಸಂದರ್ಭದಲ್ಲಿ ಶ್ರೀ ರಾಮಚಂದ್ರಪ್ಪ, ಜಿಎಂ ಸಿದ್ದೇಶ್ ಹಾಗೂ ಶ್ರೀ ರಾಮಲು ಭಾವಚಿತ್ರವಿರುವ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಈಗ ಸಮಾರಂಭವನ್ನು ಉದ್ದೇಶಿಸಿ ರಕ್ತದಾನ ಶಿಬಿರದ 80 ಜನ ಯುವಕರಿಗೆ ಈ ಕ್ಯಾಲೆಂಡರ್ ಬಿಡುಗಡೆ ಮಾಡಿರ್ತಕ್ಕಂಥವ್ರು ಈ ಸಮಾರಂಭದ ಕೇಂದ್ರ ಬಿಂದುಗಳು. ನಮ್ಮ ರಾಮಚಂದ್ರನ ಆರಾಧ್ಯ ದೈವರು ಆಗಿರ್ತಕ್ಕಂಥ ಸನ್ಮಾನ್ಯ ಜಿಎಂ ಸಿದ್ದೇಶ್ವರ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ದಯವಿಟ್ಟು ಎಲ್ಲರೂ ಕೂತ್ಕೋಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಈ ಹುಟ್ಟುಹಬ್ಬದ ನಿಮಿತ್ತ ವೇದಿಕೆಯಲ್ಲಿನ ಗಣ್ಯರಿಗೆ ಸಮಾಜದ ಮುಖಂಡರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು.
ಮಾಡ್ತೀವಿ.